ನಮಸ್ಕಾರ ವೀಕ್ಷಕರೇ ಮೊಗವಾರ್ತೆಗೆ ಸ್ವಾಗತ ನಾನು ಭೂಮಿಕಾ ಗಾಂಧಿ ಈ ಹೊತ್ತಿನ ಅಪ್ಡೇಟ್ಸ್ ತುಮಕೂರಿನ ಇತಿಹಾಸ ಪ್ರಸಿದ್ಧ ಗೂಳೂರು ಕ್ಷೇತ್ರದ ಕೆರೆ ಧಾರಾಕಾರ ಮಳೆಯಿಂದ ಕೋಡಿ ಬಿದ್ದಿರೋ ಹಿನ್ನೆಲೆ ಮಾಜಿ ಶಾಸಕ ಸುರೇಶ್ ಗೌಡ ಗ್ರಾಮಸ್ಥರ ಸಮ್ಮುಖದಲ್ಲಿ ಕೆರೆಗೆ ಬಾಗಿನ ಸಮರ್ಪಿಸಿದರು ಮೊದಲಿಗೆ ಕ್ಷೇತ್ರದ ಐತಿಹಾಸಿಕ ಗೂಳೂರು ದೇವಸ್ಥಾನಕ್ಕೆ ಭೇಟಿ ನೀಡಿದ ಸುರೇಶ್ ಗೌಡರು ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಕಾಲ್ನಡಿಗೆ ಮೆರವಣಿಗೆ ಮೂಲಕ ಗೂಳೂರು ಕೆರೆಗೆ ತಲುಪಿ ನೂರಾರು ಗ್ರಾಮಸ್ಥರ ಸಮ್ಮುಖದಲ್ಲಿ ಕೆರೆಗೆ ಬಾಗಿನ ಸಮರ್ಪಿಸಿದರು ಈ ಸಂದರ್ಭದಲ್ಲಿ ಕೆರೆ ಕೋಡಿಗೆ ವಿಶೇಷ ಅಲಂಕಾರ ಮಾಡಿರುವುದು ಕಣ್ಮನ ಸೆಳೆಯುವಂತಿತ್ತು ಇನ್ನು ಮಹಿಳೆಯರು ಹೆಚ್ಚಿನದಾಗಿ ಆಗಮಿಸಿ ಬಾಗಿನ ಅರ್ಪಣೆ ಕಾರ್ಯಕ್ರಮಕ್ಕೆ ಮೆರುಗು ತಂದರು ಇದೇ ಸಂದರ್ಭದಲ್ಲಿ ಏರ್ಪಡಿಸಲಾಗಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಗೂಳೂರು ಶಿವಕುಮಾರ್ ನಮ್ಮ ನಾಯಕರು ಗೂಳೂರಿಗೆ ನೀಡಿರುವ ಕೊಡುಗೆಗಳು ಅವಿಸ್ಮರಣೀಯ ಈ ಜನ್ಮದಲ್ಲಿ ನಮ್ಮ ಕೈಯಲ್ಲಿ ಗೂಳೂರು ದೇವಸ್ಥಾನ ಕಟ್ಟಲು ಆಗುತ್ತಿರಲಿಲ್ಲ ಆದರೆ ಸುರೇಶ್ ಗೌಡ ಅದನ್ನ ಸುಳ್ಳು ಮಾಡಿ ದೇವಸ್ಥಾನಕ್ಕೆ ಹೆಚ್ಚಿನ ಹಣ ಕೊಟ್ಟು ಭಕ್ತಾದಿಗಳ ಜೊತೆ ನಿಂತು ದೇವಸ್ಥಾನ ಮಾಡಿಸಿದರು ಇನ್ನು ಹೆಬ್ಬೂರು ಗೂಳೂರು ಏತ ನೀರಾವರಿಗೆ ಸುರೇಶ್ ಗೌಡರ ಹೋರಾಟ ಇಡೀ ರಾಜ್ಯ ಕಂಡಿದೆ ಅವರಿಂದ ಕೆರೆಗಳ ನೀರನ್ನ ಕಂಡಿದ್ದೇವೆ ಎಂದು ತಿಳಿಸಿದರು ಇನ್ನು ಮಾಜಿ ಶಾಸಕ ಸುರೇಶ್ ಗೌಡ ಮಾತನಾಡಿ ಕ್ಷೇತ್ರದಲ್ಲಿ ನಾನು ತೆಗೆದುಕೊಂಡು ಬಂದ ಅನೇಕ ಯೋಜನೆಗಳು ನೆಲಕಚ್ಚಿವೆ ನನಗೆ ಇಲ್ಲಿ ಹೆಸರು ಬರುತ್ತೆ ಅಂತ ಈಗಿನ ಶಾಸಕರು ರಾಜಕೀಯ ಮಾಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳ ವಿರುದ್ಧ ತನಿಖೆಗೆ ಬರೆಯುತ್ತೇನೆ ಎಂದು ಶಾಸಕರ ವಿರುದ್ಧ ಕಿಡಿಕಾರಿದರು ರಸ್ತೆ ಇವತ್ತು ಕೂಡ ಸಂಪೂರ್ಣ ಆಗಿಲ್ಲ ಕಾರಣ ಗೊತ್ತಿಲ್ಲ ಕಮಿಷನ್ಗ ಇಲ್ಲ ಬೇರೆ ಕಾರಣಕ್ಕೆ ಅದು ರಸ್ತೆ ನಿಲ್ಲಿಸೋರು ಗೊತ್ತಿಲ್ಲ ಆದ್ರೆ ಇವತ್ತೆಲ್ಲ ತನಿಖೆಗೆ ಆದೇಶ ಮಾಡಬೇಕು ಅಂತ ನಾನು ನಿರ್ಣಯ ಮಾಡಿದ್ದೇನೆ 4 ವರ್ಷದಲ್ಲಿ ಯಾವ್ಯಾವ ಕಳಪೆ ಕಾಮಗಾರಿಗಳಾಗವೆ ಇವೆಲ್ಲವನ್ನ ತನಿಖೆಗೆ ಒಳಪಡಿಸಬೇಕು ಮತ್ತೆ ಇವೆಲ್ಲ ನಿಲ್ಲಬೇಕು ಗುಣಮಟ್ಟದ ಕೆಲಸಗಳಾಗಬೇಕು ನಾನು ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಿದ್ದೇನೆ ನೀವು ನಿಂತು ಕರೆಕ್ಟ್ ಆಗಿ ಕೆಲಸ ಮಾಡಿಲ್ಲ ಅಂದ್ರೆ ಇನ್ನು 1 ತಿಂಗಳಲ್ಲಿ ಎಲ್ಲವೂ ತನಿಖೆಗೆ ಒಳಪಡಿಸ್ತೇನೆ ನಾನು ಇಲ್ಲಿರೋ ಡಿಸಿಯವ್ರಿಗೂ ಹೇಳ್ತೀನಿ ಸಿಇಒವ್ರಿಗೂ ಹೇಳ್ತೀನಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ನಾನು ಒಂದು ಬ್ರೀಫ್ನ ಮಾಡಿದ್ದೇನೆ ಎಲ್ಲೆಲ್ಲಿ ಏನೇನು ಕೆಲಸಗಳು ಗೊಂದಲಗಳಾಗಿವೆ ಕಳಪೆ ಆಗಿವೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದೇನೆ ಅದರಿಂದ ನಾನು ನಮ್ಮ ಕಾರ್ಯಕರ್ತರಿಗೆ ವಿನಂತಿ ಮಾಡ್ತೇನೆ ನೀವು ಇವತ್ತು ಯುದ್ಧಕ್ಕೆ ತಯಾರಿ ನಡೆಸಿ ಹೋದ ಬಾರಿ ನಾವು ಗೆಲ್ಲುವಂತ ಒಂದು ವಾತಾವರಣ ಇತ್ತು ನನ್ನ ಮೇಲೆ ಅಪಪ್ರಚಾರಗಳು ನನ್ನ ಮೇಲೆ ಇಲ್ಲಸಲ್ಲದ ಅಪಪ್ರಚಾರಗಳನ್ನು ಮಾಡಿದ್ರು ಜೆಡಿಎಸ್ ದವರು ಇಲ್ಲಸಲ್ಲದ ಅಪಪ್ರಚಾರಗಳನ್ನು ಮಾಡಿದ್ರು ಯಾವ್ದನ್ನ ಒಳ್ಳೆಯದನ್ನ ನಾವು ಮಾಡಿದ್ರು ಶಾಲೆಗಳು ಕಟ್ಟಿದನ ದೇವಸ್ಥಾನಗಳು ಕಟ್ಟಿದನ ಎಬ್ಬರುಗಳು ಏತ ನೀರಾವರಿ ಮಾಡಿದನ ಪ್ರತಿಯೊಬ್ಬ ರೈತನಿಗೆ ಒಂದು 25 KV ಟ್ರಾನ್ಸ್ಫಾರ್ಮರ್ ಅನ್ನು ಇಟ್ಟಿದಂತವನು ಯಾರು ಮಾಡಿದ್ರು ಸ್ವಾಮಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನೀವು ಯಾವುದೇ ಒಂದು ತಾಲೂಕು ಹೋಗಿ ಯಾವ್ದಾರು ಒಬ್ಬ ರೈತನ ಪಂಪ್ ಸೆಟ್ಗೆ ಒಂದು TC ಇಟ್ಟಾರ ನೋಡ್ಕೊಂಬನ್ನಿ ಇಡೀ ಕರ್ನಾಟಕದಲ್ಲಿ ಫಸ್ಟ್ ಪೈಲಟ್ ಪ್ರಾಜೆಕ್ಟ್ 500 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಬಂದು ಅನುಷ್ಠಾನ ಆಗಿ ರೈತರು ಅದನ್ನ ಸದುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಅದು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಅದು ಒಟ್ಟಾರೆ ಗ್ರಾಮಾಂತರ ಕ್ಷೇತ್ರ ಎಂದಿನಿಂದಲೂ ಜಿದ್ದಾಜಿದ್ದಿನ ಕ್ಷೇತ್ರವಾಗಿತ್ತು ಯಾವ ನಾಯಕ ನಮಗೆ ಸೂಕ್ತ ಎಂಬ ಮತದಾರರ ಪಿಸು ಮಾತುಗಳು ಕ್ಷೇತ್ರದಲ್ಲಿ ಮನೆ ಮಾಡಿವೆ ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ಗಜೇಂದ್ರ ಅಮುಕ್ ಟಿವಿ ತುಮಕೂರು ಪೊಲೀಸರು ಮತ್ತು ಸಾರ್ವಜನಿಕರು ಸೇತುವೆಯಂತೆ ಸಂಪರ್ಕದ ರೀತಿಯಲ್ಲಿ ಕೈಜೋಡಿಸಿದರೆ ಮಾತ್ರವೇ ಕೆಲ ಚಟುವಟಿಕೆಗಳನ್ನು ತಡೆಯಲು ಸಾಧ್ಯ ಎಂದು ಜಿಲ್ಲಾ ಪೊಲೀಸ್ ಹೆಚ್ಚುವರಿ ವರಿಷ್ಠಾಧಿಕಾರಿ ಉದೇಶ್ ಡಿಜೆ ಪಾವಗಡದಲ್ಲಿ ತಿಳಿಸಿದರು ಪಾವಗಡ ಪಟ್ಟಣದ ಆಂಧ್ರಗಿರಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜನಸಂಪರ್ಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು ಸಾರ್ವಜನಿಕರು ತಿಳಿಸಿದಂತೆ ಕೆಲ ಚಟುವಟಿಕೆಗಳನ್ನು ತಡೆಯಲು ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಮುಂದಾಗಿದೆ ಅಕ್ರಮ ಚಟುವಟಿಕೆಗಳನ್ನು ಕಂಡಲ್ಲಿ ಸಾರ್ವಜನಿಕರು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡುವುದೇ ಕಡಿಮೆ ಇತ್ತೀಚೆಗೆ ಪಾವಗಡ ತಾಲೂಕಿನ ವಿವಿಧ ಕಡೆಗಳಲ್ಲಿ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗಿದ್ದೇವೆ ಎಂದರು ವರ್ತಕರಿಗೆ ಸಮಸ್ಯೆ ಇರ್ಬೋದು ಅದೇ ವರ್ತಕರಿಗೆ ಮದುವೆ ಮಾಡೋದಿಲ್ಲ ಅದ್ರ ಜೊತೆಗೆ ಪಾರ್ಕಿಂಗ್ ಬಗ್ಗೆ ಹೇಳ್ತೀನಿ ಅದೇ ಇರ್ಬೋದಲ್ಲ ಅದೇ ಇರ್ಬೋದು ಪಾರ್ಕಿಂಗ್ ಬಗ್ಗೆ ಶನಿವಾರ ಮತ್ತೆ ಮಂಗಳವಾರ ಜಾಸ್ತಿ ಜನ ಬರ್ತಾರೆ ಅಲ್ಲಿ ಟ್ರಾಫಿಕ್ ಇದಾಗುತ್ತೆ ಅಂತ ಸಂಜೆ ಶಿಫ್ಟ್ ಮಾಡೋಕ್ಕೆ ಲಾಸ್ಟ್ ಟೈಮ್ ನಾವೊಂದು ಪ್ರಪೋಸಲ್ ಕೊಟ್ಟಿದ್ದ ನಗರಸಭೆಗೆ
ಕಳೆದ ಒಂದು ವರ್ಷದಿಂದ ಮಟ್ಕಾ ಮಧ್ಯ ಮರಳು ಅಕ್ರಮ ಚಟುವಟಿಕೆಗಳ ಮೇಲೆ ಕ್ರಮ ಕೈಗೊಳ್ಳಲು ಮುಂದಾಗಿದ್ದೇವೆ. ಆದರೂ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲು ಆಗುತ್ತಿಲ್ಲ. ಆದರೆ ಪಾವಗಡ ತಾಲೂಕಿನ ಸಾರ್ವಜನಿಕರ ಸಂಪೂರ್ಣ ಬೆಂಬಲ ಇದ್ದರೆ ಅಕ್ರಮಗಳು ತಡೆಯಲು ಸಾಧ್ಯವಾಗುತ್ತದೆ ಎಂದರು. ಸಾರ್ವಜನಿಕರ ಸಂಪರ್ಕ ಸಭೆಯಲ್ಲಿ ಈ ಭಾಗದಲ್ಲಿ ಇನ್ನೂ ಅಕ್ರಮ ಚಟುವಟಿಕೆಗಳು ಜೀವಂತವಾಗಿವೆ ಎಂಬುದರ ಬಗ್ಗೆ ತಿಳಿದು ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಆ ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವುದಾಗಿ ಎಚ್ಚರಿಕೆ ನೀಡಿದರು. ಇತ್ತೀಚೆಗೆ ಹದಿಹರೆಯದ ಯುವಕರು ಕೆಲ ಕೆಟ್ಟ ಚಟುವಟಿಕೆಗಳಿಗೆ ಮಾರಿ ಹೋಗುತ್ತಿದ್ದಾರೆ. ಅದರಲ್ಲಿ ಮದ್ಯ, ಗಾಂಜಾ, ಅಫಿಮೋ, ಬ್ರೌನ್ ಶುಗರ್ ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತಿದ್ದಾರೆ ಎಂಬುದರ ಬಗ್ಗೆ ದೂರುಗಳು ಹೆಚ್ಚಾಗಿ ಕೇಳಿ ಬರುತ್ತಿವೆ. ಇದರ ಬಗ್ಗೆ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಲು ಮುಂದಾಗಬೇಕು ಎಂದು ತಾಲೂಕು ಮಾನವ ಹಕ್ಕುಗಳ ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯ ಅಧ್ಯಕ್ಷ ಇಮ್ರಾನುಲ್ಲಾ ಸಭೆಯಲ್ಲಿ ತಿಳಿಸಿದರು. ಒಬ್ಬ ಇಲಾಖೆ ಅಧಿಕಾರಿ ಹಿಡಿದ್ರೆ ಅವ್ರಿಗೆ ಇಲ್ಲಿಂದ ಸುಮಾರು ಜನ ತೊಂದರೆ ಮಾಡ್ತಾರೆ. ಅದು ನಾವು ಸಾರ್ವಜನಿಕರು ಫಸ್ಟ್ ತಿದ್ಕೋಬೇಕು. ಅವ್ರು ತಪ್ಪುಗಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಿಡಿದಾಗ ಒಬ್ಬ ಇಲ್ಲೆಲ್ಲ ಪಂಚಾಯತ್ ಗ್ರಾಮ ಪಂಚಾಯತ್ ಭಯಪಟ್ಟವರು ಅಧಿಕಾರಿ ಫೋನ್ ಮಾಡಿ ಅವ್ರು ಬಿಡಿಸೋ ಕೆಲಸ ಮಾಡ್ತಾರಂತೂ ಅದನ್ನ ಚೇಂಜ್ ಮಾಡೋ ಕೆಲಸ ಅವ್ರು ಮಾಡ್ತಾರೆ ಅಂತವ್ರು ಮಾಡ್ಕೊಂಡು ಅತಿ ಹೆಚ್ಚು. ಇನ್ನು ಈ ವೇಳೆ ಮಧುಗಿರಿ DYSP ವೆಂಕಟೇಶ್ ನಾಯ್ಡು, ಗ್ರಾಮಾಂತರ CPI ಕಾಂತರೆಡ್ಡಿ, SIಗಳಾದ ಅರ್ಜುನ್ ಗೌಡ, ರಾಜಣ್ಣ, ಗುರುನಾಥ್ ಹಾಗೂ ಸ್ನೇಹಜೀವಿ ಅಮೀರ್ ಇತರರು ಇದ್ದರು. ಇಮ್ರಾನ್ ಉಲ್ಲಾ, ಅಮೋಘ್ ಟಿವಿ, ಪಾವಗಡ. ಉತ್ತರಾಯಣ ಕಳೆದು ದಕ್ಷಿಣಾಯನ ಪ್ರಾರಂಭವಾಗುವ ಪೂರ್ವಕಾಲ ಆಷಾಢ ಮಾಸ. ಈ ಆಷಾಢ ಮಾಸದಲ್ಲಿ ದೇವಿಯ ಪೂಜೆ ಪುನಸ್ಕಾರ ಧಾರ್ಮಿಕತೆ ಪಸರಿಸುತ್ತದೆ. ಮಠದ ಅಂಗಳದಲ್ಲಿ ಹಲವಾರು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ, ನೋಡಿ. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಸೋಲೂರು ಹೋಬಳಿಯ ಪಾಲನಹಳ್ಳಿ ಮಠದಲ್ಲಿ July 24 ಭಾನುವಾರದಂದು ಆಷಾಢ ಮಾಸದ ಚೌಡೇಶ್ವರಿ ದೇವಿಯ ಧೂಳು ಮೆರವಣಿಗೆ ಹಾಗೂ ಅದೇ ದಿನ ಕೋಡಗಿ ಬೊಮ್ಮನಹಳ್ಳಿಯ ಶ್ರೀ ಜಗಜ್ಯೋತಿ ಬಸವೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯ ನುರಿತ ಕಲಾವಿದರಿಂದ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕ ಅಭಿನಯಿಸುತ್ತಿದ್ದಾರೆ ಎಂದು ಪಾಲನಹಳ್ಳಿ ಮಠದ ಡಾಕ್ಟರ್ ಶ್ರೀ ಸಿದ್ದರಾಜು ಸ್ವಾಮೀಜಿಗಳು ತಿಳಿಸಿದರು. ಈ ಎಲ್ಲ ಕಾರ್ಯಕ್ರಮಕ್ಕೆ ಹಲವಾರು ಜನಪ್ರತಿನಿಧಿಗಳು, ಮಠಾಧೀಶರು, ಚಲನಚಿತ್ರ ನಟರು, ಉದ್ಯಮಿಗಳು, ಭಕ್ತರು,
ರಂಗಭೂಮಿ ಕಲಾವಿದರು ಆಗಮಿಸಲಿದ್ದಾರೆ ಎಂದು ಮಾಧ್ಯಮಗೋಷ್ಠಿಯಲ್ಲಿ ಡಾಕ್ಟರ್ ಶ್ರೀ ಸಿದ್ದರಾಜು ಸ್ವಾಮೀಜಿಗಳು ತಿಳಿಸಿದರು. 7/2022 ಭಾನುವಾರದಂದು ವಿಶೇಷವಾಗಿ ಚೌಡೇಶ್ವರಿ ದೇವಿಯ ಧೂಳು ಮೆರವಣಿಗೆ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ಅದೇ ರೀತಿಯಾಗಿ 1048 ಜನ ಮುತ್ತೈದೆಯರಿಂದ ಏಕಕಾಲದ ಪೂಜೆ 9:10 ಪ್ರಾರಂಭವಾಗಲಿದೆ. ಏಕಕಾಲದ ಪೂಜೆಯಲ್ಲಿ ಅನೇಕ ಮಹಿಳೆಯವರಿಗೆ ನಮ್ಮ ಭಾರತೀಯ ಸಂಪ್ರದಾಯದ ಒಂದು ಪದ್ಧತಿಯಲ್ಲಿ ಪೂಜಾ ಕೈಂಕರ್ಯಗಳು ಮಹಾಲಕ್ಷ್ಮಿ ಮಹಾಸರಸ್ವತಿ ಮತ್ತು ಮಹಾಂಕಾಳಿ ಸ್ವರೂಪವೆಂದು ಆಚರಿಸಿ ಪೂಜೆಯನ್ನು ನೆರವೇರಿಸಲಾಗಿದೆ ಮತ್ತು ಅನೇಕ ದುರ್ಗಹೋಮ ನವಗ್ರಹ ಹೋಮ ಮತ್ತು ಚಂಡಿಕಾ ಹೋಮವನ್ನು ಕೂಡ ನೆರವೇರಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಅನೇಕ ಅರಗುರು ಶರಣರು ಮತ್ತು ದಿವ್ಯ ಸಾನ್ನಿಧ್ಯದಲ್ಲಿರತಕ್ಕಂತಹ ಗುರುಜೀವರು ಅನೇಕ ಗಣ್ಯಮಾನ್ಯರು ಕೂಡ ಆಗಮಿಸುವಂತಹ ನಿರೀಕ್ಷೆಗಳಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಸದ್ಭಕ್ತರು ಆಗಮಿಸಿ ಸಕಾಲಕ್ಕೆ ಆ ಭಗವಂತನ ಕೃಪಾಕಟಾಕ್ಷಕ್ಕೂ ಮತ್ತು ದೇವಿಯರ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ. ಅದರ ಜೊತೆಯಲ್ಲಿ ನಮ್ಮ ಭಾರತೀಯ ಸಂಪ್ರದಾಯದ ಒಂದು ಪದ್ಧತಿಯಲ್ಲಿ ಕಲೆಯಿಲ್ಲದ ಮಾನವನಿಲ್ಲ ಆಡುಮುಟ್ಟದ ಸೊಪ್ಪಿಲ್ಲ ಎಂಬತಕ್ಕಂಥ ನಾಡಗಾದಿಗನುಗುಣವಾಗಿ ಆ ದಿನ ಮಧ್ಯಾಹ್ನ 10:30 ಸರಿಯಾಗಿ ಜಗಂಜ್ಯೋತಿ ಬಸವೇಶ್ವರ ಕೃಪಾಪೋಷಕ ನಾಟಕ ಮಂಡಳಿ ಕೊಡಗಿ ಬೊಮ್ಮನಳ್ಳಿಯವರಿಂದ ಕುರುಕ್ಷೇತ್ರ ಎಂಬತಕ್ಕಂಥ ಪೌರಾಣಿಕ ನಾಟಕವನ್ನು ನುರಿತ ಕಲಾವಿದರಿಂದ ಏರ್ಪಡಿಸಲಾಗಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಭಕ್ತರ ಆಗಮಿಸಿ ಭಗವಂತನ ಕೃಪಾಕಟಾಕ್ಷಕ್ಕೂ ಹಾಗೂ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಇನ್ನು ಪೌರಾಣಿಕ ನಾಟಕದ ಜೊತೆಗೆ ಶ್ರೀ ಚೌಡೇಶ್ವರಿ ಅಮ್ಮನವರನ್ನ ಸ್ಮರಿಸಿ ಧಾರ್ಮಿಕ ಕಾರ್ಯಕ್ರಮಗಳಾದ ಗಣಪತಿ ಹೋಮ, ಶಕ್ತಿ ಹೋಮ, ಮಹಿಳೆಯರಿಂದ ಕಳಶ ಸ್ವಾಗತ, ಪಂಚಾಮೃತ ಅಭಿಷೇಕ ಹಾಗೂ ಹೂವಿನ ಅಲಂಕಾರ ಕೈಗೊಳ್ಳಲಾಗುತ್ತದೆ ಎಂದರು. ಕಲಾವಿದರು ರಂಗಭೂಮಿ ಕಲಾವಿದರು ಕೂಡ ಬರತಕ್ಕಂಥ ಸಾಧ್ಯತೆ ಇದೆ. ಮಾಸ ಅನ್ನುವಂತಕ್ಕದ್ದು ನೋಡು ಮೊದಲಿಂದಲೂ ಕೂಡ ಪ್ರಾಕೃತಿಕ ನಿಯಮ ಆಗಲಿಬಿಡು. ಅಂದರೆ ಉತ್ತರಾಯಣ ಕಾಲ ಮತ್ತು ದಕ್ಷಿಣಾಯನ ಕಾಲ ಅಂತ ವರ್ಷಕ್ಕೆ ಎರಡು ಭಾಗ ಬರುತ್ತೆ. ಉತ್ತರಾಯಣ ಕಾಲವು ಮುಗಿದು ದಕ್ಷಿಣಾಯನ ಕಾಲಕ್ಕೆ ಹೋಗುತ್ತೆ ಶ್ರಾವಣ ಮಾಸ. ಈ ಅಮಾವಾಸ್ಯೆ ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತದಿಂದ ದಕ್ಷಿಣಾಯನ ಕಡೆಗೆ ಹೋಗ್ತಾ ಇರ್ತೀವಿ. ಆಗ ಈ ಪ್ರಾಕೃತಿಕ ನಿಯಮಾವಳಿಗಳ ಪ್ರಕಾರದಲ್ಲಿ 18 ಯುಗಗಳು ಚತುಷ್ಪಾದ ಶಕ್ತಿಗಳಲ್ಲಿ ಅವಲೋಕಿಸಿ ನೋಡಿದಂತಹ ಸುಸಂದರ್ಭವನ್ನು ನಾವು ಯೋಚನೆ ಮಾಡಿದಾಗ ಪ್ರಕೃತಿ ಆರಾಧನೆಯೇ ಪ್ರಥಮ ಇದ್ದಿದ್ದು, ಕೃತಕ ಯುಗದಿಂದ ದೇವಕ ಆರಾಧನೆ ಬಂದಿದ್ದು. ಹಾಗಾಗಿ ಉತ್ತರಾಯಣ ಕಾಲ ದೇವತೆಗಳಿಗೆ ಅಗಲೊತ್ತು ಅಂತ ಕರಿತೀವಿ, ದಕ್ಷಿಣಾಯನವನ್ನು ರಾತ್ರಿ ಹೊತ್ತು ಅಂತ ಕರಿತೀವಿ. ಆಗ ಅಂದರೆ ಬೆಳಕಿನ ಕಡೆಯಿಂದ ಕತ್ತಲಿನ ಕಡೆಗೆ ಕೊಂಡೊಯ್ಯುವ ಮಾರ್ಗದರ್ಶಿಗಳಾಗಿರ್ತಕ್ಕಂತಹ ಮಾರ್ಗದರ್ಶನವನ್ನು ಕುರಿತು ಆಷಾಢ ಮಾಸದಲ್ಲಿ ದೇವಿಯರ ಪೂಜೆಯನ್ನು ಮಾಡಿದ್ದಾದ್ರೆ ಪ್ರಾಕೃತಿಯ ನಿಯಮಾವಳಿಗಳು ಅಂದರೆ ಪ್ರಕೃತಿಯನ್ನೇ ದೇವರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಂಜೇಶ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ನರಸಿಂಹಮೂರ್ತಿ, ಬೆಳಗುಂಬ ಸದಸ್ಯ ವಿಶ್ವನಾಥ್, ಮಂಜುನಾಥ್, ಪವನ್, ಕೊಡಗಿ ಬೊಮ್ಮನಹಳ್ಳಿ ರವಿ ಇನ್ನಿತರರು ಇದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಮಾಗಡಿ. ತುಮಕೂರಿನ ವೀರಸಾಗರ ಮುಖ್ಯ ರಸ್ತೆಯು ಕಳೆದ 5-6 ವರ್ಷಗಳಿಂದ ಸಂಪೂರ್ಣ ಹಾಳಾಗಿದ್ದು ಇಲ್ಲಿ ಸಂಚರಿಸುವಾಗ ಮೂಗು ಮುಚ್ಚಿಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ವಾಹನ ಸವಾರರು ಹಾಗೂ ನಗರ ಸಾರಿಗೆ ಬಸ್ಗಳಿಗೆ ತೊಂದರೆಯಾಗುತ್ತಿದೆ. ಪ್ರತಿನಿತ್ಯ ಈ ರಸ್ತೆಯಲ್ಲಿ ಸಾವಿರಾರು ವಾಹನಗಳು ಓಡಾಡುತ್ತವೆ. ನಾವು ಹಲವಾರು ಬಾರಿ ಕಮಿಷನರ್ ಹಾಗೂ ಡಿಸಿ ಅವರಿಗೆ ಪತ್ರ ಬರೆದಿದ್ದರು, ಯಾವುದೇ ಅಧಿಕಾರಿ ಸ್ಪಂದಿಸುತ್ತಿಲ್ಲ ಎನ್ನುತ್ತಾರೆ ಸಾರ್ವಜನಿಕರು. ಇಂದಿಗೂ ಸಹ ರಸ್ತೆ ರಿಪೇರಿ ಮಾಡುವ ಕಾರ್ಯಕ್ಕೆ ಮಹಾನಗರ ಪಾಲಿಕೆಯವರು ಮುಂದಾಗಿಲ್ಲ. ಅಲ್ಲದೆ ಮುಖ್ಯ ಬೀದಿಗಳಲ್ಲಿ ಎಲ್ಲೆಂದರಲ್ಲಿ ಕಸ ರಾಶಿಗಳು ಬಿದ್ದಿವೆ. ಈ ಕಸದ ರಾಶಿಯಿಂದ ಓಡಾಡಲು ಕಷ್ಟಕರವಾಗಿದೆ. ಐದಾರು ವರ್ಷದಿಂದ ಈ ರೋಡ್ ಎಲ್ಲ ಫಜೀತಿ ಆಗಿಬಿಟ್ಟಿದೆ. ಒಂದು BTS ಬಸ್ಸು ಬಂದರೆ ಎಲ್ಲ ರೋಡ್ ಜಾಮ್ ಆಗುತ್ತೆ, ರೋಡ್ಗಳು ಎಲ್ಲ ಅಗಲೇ ಆಗಿಬಿಟ್ಟಿದೆ.
ಒಂದು ಆಟೋ ಓಡಾಡೋಂಗಿಲ್ಲ, ಒಂದು ಜನ ಓಡಾಡೋಂಗಿಲ್ಲ. ಕಚ್ರ ನೋಡಿದರೆ ಎಲ್ಲ ರೋಡಲ್ಲಿ ಕಸ ಎಲ್ಲ ಜಾಮ್ ಆಗಿದೆ. ಎತ್ತರದ ಒಂದು ವಾರಕ್ಕೆ 15 ದಿವಸಕ್ಕೆ ಒಂದ್ಸರಿ ಎಲ್ಲ ಎತ್ತಾರೆ. ಎಲ್ಲ ನೋಡಿದರೆ ಫಜೀತಿ, ಒಂದು BTS ಬಂದು ಬಂದರೆ ಎಲ್ಲ ರೋಡ್ ಜಾಮ್ ಆಗುತ್ತೆ ಸ್ವಾಮಿ. ಇದು ರೋಡೇ ಸರಿಯಿಲ್ಲ. ಇದು ಎಷ್ಟು 6-5 ವರ್ಷ ಆಯಿತು ಹಂಗೆ ಇದೆ, ಎಲ್ಲ ಫಜೀತಿ ಆಗ್ತಾ ಇದ್ದಿಲ್ಲ ನೋಡಿ. ಜನ ನೋಡಿ ಸ್ವಲ್ಪ ಹೆಂಗಿದೆ ನೀರೆಲ್ಲ ತುಂಬ್ಕೊಂಡ್ಬಿಟ್ಟು ಫಜೀತಿ ಆಗತ್ತೆ. ಒಂದು ಗಾಡಿ ಓಡಾಗ ನಡೆಯಲ್ಲ. ಒಂದು ದಿವಸ ಮಳೆ ಬಂದ್ರೆ ಒಂದು 7 ದಿವಸ ನೀರು ಹೋಗಲ್ಲ ಈ ರೋಡಲ್ಲಿ. ಆ ತರ ಎಲ್ಲ ಫಜೀತಿ ಆಗ್ಬಿಟ್ಟಿದೆ ಈ ರೋಡಲ್ಲಿ. ತುಂಬಾ ತೊಂದರೆ ಆಗ್ತಾ ಇದೆ ಈ ರೋಡಲ್ಲಿ. ಸದಾಶಿವ ನಗರ ಮೇನ್ ರೋಡ್, ಮಲೆಪಟ್ಟೆ ಮೇನ್ ರೋಡ್ ಎಷ್ಟೋ ಸರಿ ಎಲ್ಲರೂ ಕರ್ದಿ ಹೇಳಿದೀನಿ, ಇನ್ನೂವರೆಗೂ ಯಾರು ಬಂದಿಲ್ಲ. ಅದು ರೋಡ್ ರೆಡಿ ಮಾಡಿಲ್ಲ, ಎಲ್ಲ ಚರಂಡಿ ಎಲ್ಲ ಜಾಮ್ ಆಗಿದೆ, ಎಲ್ಲ ಫಜೀತಿ ಆಗಿದೆ. ಕಮಿಷನರ್ ಕರ್ಬಿಟ್ಟು ಹೇಳಿದ್ರೆ ಎಲ್ಲರಿಗೆ ಬಂದು ಎಲ್ಲ ಹೇಳ್ಬಿಟ್ಟಾಯ್ತು ನೋಡಿ. ಎಲ್ಲ ಇಲ್ಲಿ ನಮ್ಮ ತುಮಕೂರು ಮಹಾನಗರ ಪಾಲಿಕೆ ಏನು ಸ್ಮಾರ್ಟ್ ಸಿಟಿ ಅಂತಾರೆ, ಸ್ಮಾರ್ಟ್ ಸಿಟಿಗೆ ಅವಮಾನ ಆಗುತ್ತೆ ಹೇಳಿದ್ರೆ. ನಮ್ಮ ತುಮಕೂರು ನಗರದಲ್ಲಿ ಸ್ಮಾರ್ಟ್ ಸಿಟಿ ಅಂದರೆ ಹೆಂಗಿರಬೇಕು, ಡೆವಲಪಿಂಗ್. ಆದರೆ ಇಲ್ಲಿ ತುಮಕೂರು ಸದಾಶಿವ ನಗರ ಮೆಲ್ಲೆಕೋಟೆ ರಸ್ತೆ ಇದೆಯಲ್ಲ, ಭಾಳ ಕಸ. ನೀರು ಬಂದ ಮಳೆ ಬಂದರೆ ಮನೆಯಲ್ಲಿ ನೀರು, ಅಂಗಡಿಗಳ ನೀರು, ವ್ಯಾಪಾರ ಇಲ್ಲ. ಭಾಳಷ್ಟು ಅಂಗಡಿಗಳಿಗೆ ವ್ಯಾಪಾರ ಲಾಸ್ ಆಗ್ತೈತೆ, ಜನಗಳು ಬೇಸರ ಆಗಿಬಿಟ್ಟವ್ರೆ. ಈ ತುಮಕೂರು ಮಹಾನಗರ ಪಾಲಿಕೆಯವರು ಸ್ಮಾರ್ಟ್ ಸಿಟಿ ಮಾಡೋಕ್ಕೆ ಹೊರಟವರಲ್ಲ. ಈ ದಯವಿಟ್ಟು ಇವ್ರ ಗಮನಕ್ಕೆ ಬರಲಿ ನಿಮ್ಮ ಮಾಧ್ಯಮದಿಂದ. ಇದು ರಸ್ತೆ ಅಭಿವೃದ್ಧಿ ಆಗಲಿ, ಹೋರಾಟ ನೋಡಿ. ಮೆಲ್ಲೆಕೋಟೆವರೆಗೂ ಹೋಗೋಕ್ಕೆ ಒಂದು ಶಾಸಕರು ಬರಲಿ, ಕಾರ್ಪೊರೇಟರ್ ಬರಲಿ, ಒಂದು ಸತಿ ಕಾರ್ ಪ್ಲಾನ್ ಓಡಿಸ್ಲಿ, ಗೊತ್ತಾಗುತ್ತೆ ಏನಂತ. ಒಂದು KSRTC ಬಸ್ ಹೋಗೋಕ್ಕೆ 1 ಗಂಟೆ ಆಗುತ್ತೆ ಇಲ್ಲಿಂದ ಅಲ್ಲಿ ತನಕ. ಭಾಳಷ್ಟು ತೊಂದರೆ ಆಗ್ತಾ ಇದೆ ಇಲ್ಲಿ. ಎಲ್ಲೆಲ್ಲದಲ್ಲಿ ಎಲ್ಲ ಮುಖಂಡರು ನಮ್ಮ ಶಬೀರ್ ಅವರು ಅವರೆಲ್ಲ ಭಾಳಷ್ಟು ಹೆಲ್ಪಿಂಗ್ ಮಾಡ್ತಾರೆ. ಈ ಕಸದ ರಾಶಿಯಿಂದ ಇಲ್ಲಿನ ಸಾರ್ವಜನಿಕರಿಗೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತಿದೆ. ಜೊತೆಗೆ ಇದೇ ರಸ್ತೆಯಲ್ಲಿ ಹಲವರು ಬಿದ್ದಿರುವ ಪ್ರಸಂಗ ಕೂಡ ಇದೆ. ಆದ್ದರಿಂದ ಸಂಬಂಧಪಟ್ಟ ಇಲಾಖೆಯವರು ಪ್ರತಿದಿನ ಕಸ ವಿಲೇವಾರಿ ಮಾಡಿ ಸ್ವಚ್ಛತೆಯನ್ನ ಕಾಪಾಡಬೇಕು ಎಂದು ಅಮೋಘ್ ಟಿವಿಯ ಮೂಲಕ ಸಾರ್ವಜನಿಕರು ಒತ್ತಾಯ ಮಾಡುತ್ತಿದ್ದಾರೆ. ಈ ರೋಡಿನ ಬಗ್ಗೆ ನಾವು ಹಲವು ಸತಿ ಕಮಿಷನರ್ ಗಮನಕ್ಕೂ ತಂದಿದ್ದೀವಿ, DC ಸಾಹೇಬ್ರು ಗಮನಕ್ಕೂ ತಂದಿದ್ದೀವಿ. ಲಾಸ್ಟ್ ಮೊನ್ನೆ ಬ್ಯಾಕ್ 15 ದಿನ ಮುಂಚೆ ನಮ್ಮ ಈ ರೋಡ್ ಟೆಂಡರ್ ಆಗಿದೆ ಅಂತ PWD ಇಂಜಿನಿಯರ್ ಕರೆದ್ಬಿಟ್ಟು ಟೈಮ್ ತೊಗೊಂಡಿದ್ರು 15ನೇ ತಾರೀಕು. ಆಮೇಲೆ ಬಟ್ ಮಾಡ್ತೀವಂತ 15ನೇ ತಾರೀಕು ಆದಮೇಲೆ ಹೋಗಿ ಕೇಳಿದರೆ ಮಳೆ ಬರ್ತಾಯಿದೆ, ಮಳೆ ನಿಲ್ಸೋದ್ಮೇಲೆ ಮಾಡ್ತೀವಂದರು. ದಯವಿಟ್ಟು ಏನು ಕೆಲಸ ಮಾಡ್ತಿಲ್ಲ. ನಮ್ಮ ಕಾರ್ಪೊರೇಟ್ರಿಗೆ ಹೇಳಿದರೆ ಹೇಳಿದ್ದೀವಿ ಅಂತಾರೆ. ಈ ಕಡೆ ಒಂದು ಕಾರ್ಪೊರೇಟ್ರ್ ಇದ್ದಾರೆ, ಆ ಕಡೆ ಒಂದು ಕಾರ್ಪೊರೇಟ್ರ್ ಇದ್ದಾರೆ, ಇಬ್ಬರು ಸೇರಿ ಮಾಡಬೇಕು. ದಯವಿಟ್ಟು ಇಬ್ಬರು ಯಾರು ಬರ್ತಾಯಿಲ್ಲ. ಚೇತನ್, ಅಮೋಘ್ ಟಿವಿ, ತುಮಕೂರು. ವಿದ್ಯಾರ್ಥಿಗಳು ಶೈಕ್ಷಣಿಕ ವಿಚಾರದ ಜೊತೆಯಲ್ಲಿ ದೈಹಿಕ ಶಿಕ್ಷಣದ ಅನುಭವ ಪಡೆದಾಗ ಮಾತ್ರ ಪರಿಪೂರ್ಣ ವಿದ್ಯಾರ್ಥಿಯಾಗಲು ಸಾಧ್ಯ ಎಂದು ಗುಬ್ಬಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಣ್ಣಪ್ಪಸ್ವಾಮಿ ತಿಳಿಸಿದರು. ತಾಲೂಕಿನ ಅಮ್ಮನಘಟ್ಟ ಗ್ರಾಮದಲ್ಲಿ ಪ್ರಾಥಮಿಕ ಪಾಠಶಾಲೆಗಳ ಹೋಬಳಿ ಮಟ್ಟದ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದ ಅವರು, ಕ್ರೀಡೆಗೆ ತನ್ನದೇ ಆದ ಪ್ರಾಮುಖ್ಯತೆ ಇದ್ದು ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಶಿಕ್ಷಣ ಮುಗಿದ ನಂತರ ಉದ್ಯೋಗದಲ್ಲಿ ಮೀಸಲಾತಿ ಪಡೆಯಲು ಸಹ ಕ್ರೀಡೆ ಪ್ರಮುಖವಾದ ಕಾರಣವಾಗುತ್ತದೆ. ಹಾಗಾಗಿ ಕೇವಲ ಇಲ್ಲಿ ಮಾತ್ರವಲ್ಲದೆ ಮುಂದೆಯೂ ಸಹ ಕ್ರೀಡೆಯಲ್ಲಿ ಹೆಚ್ಚಿನದಾಗಿ ಪಾಲ್ಗೊಳ್ಳಿ. ಗ್ರಾಮಾಂತರ ಭಾಗದ ವಿದ್ಯಾರ್ಥಿಗಳು ಯಾವುದಕ್ಕೂ ಸಹ ಕಡಿಮೆ ಇಲ್ಲ, ಹೆಚ್ಚಿನ ಆಸಕ್ತಿಯಿಂದ ಕಲಿಕೆ ಮಾಡಿದರೆ ಯಾವುದು ಅಸಾಧ್ಯವಿಲ್ಲ ಎಂದು ತಿಳಿಸಿದರು. ಯಾವುದೇ ಕ್ರೀಡೆಗಳಿಗೆ ಯಾವುದೇ ಶಾಲೆಯಲ್ಲೇ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ನಡೆಸಬಾರ್ದು ಅಂತ ಸರ್ಕಾರ ಸುತ್ತೋಲೆ ಇದ್ದ ಕಾರಣ ಮಕ್ಕಳಿಗೆ 2 ವರ್ಷ ಕ್ರೀಡೆ ಇಲ್ದಂಗಾಗಿ ಅವರ ಆಕ್ಟಿವಿಟೀಸ್ ಕಡಿಮೆ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ವಿದ್ಯುತ್ ಜೊತೆಗೆ ಕ್ರೀಡೆನೂ ಇದ್ರೆ ಮಾತ್ರ ಅವರು ವಿದ್ಯೆನಲ್ಲೂ ಅತಿ ಹೆಚ್ಚು ಅಂಕ ಪಡೆಯೋದಕ್ಕೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಕ್ರೀಡೆನಲ್ಲೂ ಸಹ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಸಿಕ್ಕಿದ್ರೆ ಮುಂದಿನ ದಿನದಲ್ಲೇ ಜಾಬ್ಗೆ ಹೋಗ್ಬೇಕಾದ್ರೆ ಇದು ಒಂದು 10% ಇನ್ಕ್ರೀಸ್ ಆಗುತ್ತೆ. ಇವ್ರ ಪರ್ಸೆಂಟೇಜ್ ಅನುಗುಣವಾಗಿ ಮಕ್ಕಳು ಕೇಳಿಸ್ಕೋಬೇಕು. ಇದನ್ನ ಮಕ್ಕಳಿಗೋಸ್ಕರ ಹೇಳ್ತಾ ಇರೋದು, ಇವತ್ತೇನು ನೀವು ಈ ಸ್ಪರ್ಧೆಗಳಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಗೆಲ್ತೀರಾ ಸೋಲ್ತೀರಾ, ಫಸ್ಟು ಸೆಕೆಂಡು ಥರ್ಡು ಫೋರ್ತ್ ಅಂತ ಇರುತ್ತೆ, ನಿಮ್ಗೊಂದು ಯಾವುದಾದ್ರೂ ಒಂದು ಸರ್ಟಿಫಿಕೇಟ್ ಸಿಗ ಆ ಸರ್ಟಿಫಿಕೇಟ್ ಮಡಿಕೊಂಡಿರ್ತೀರಾ, ಮುಂದಿನ ದಿನದಲ್ಲೇ ನೀವು ಜಾಬ್ಗೆ ಹೋಗ್ಬೇಕಾದ್ರಿಂದ ನಿಮಗೆ ಅವಶ್ಯಕತೆ ಇರುತ್ತೆ. ಇದರಿಂದ ನಿಮಗೆ 1.2 ಪಾಯಿಂಟಲ್ಲಿ ಹೋಗ್ತಾರ ಅಂಥದ್ದು ಇಲ್ಲ, ನನಗೆ ಜಾಬ್ ಆಗುತ್ತೆ ಈ ಕ್ರೀಡೆ ಗೆದ್ದಿದ್ದಕ್ಕೆ ನನಗೆ ಅನುಕೂಲ ಆಯಿತು ಅನ್ನೋದು ನೀವೆಲ್ಲ ನೆನಪು ಮಾಡ್ಕೊಂತೀರಾ.
ಅಕ್ಷರ ದಾಸೋಹದ ನಿರ್ದೇಶಕ ಜಗದೀಶ್ ಮಾತನಾಡಿ, ಮಾನಸಿಕ ಮತ್ತು ದೈಹಿಕ ಚಟುವಟಿಕೆಗಳು ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ ಬೇಕಾಗಿದೆ. 2 ವರ್ಷದಿಂದ ಯಾವುದೇ ಕ್ರೀಡೆಗಳನ್ನು ಆಯೋಜನೆ ಮಾಡಲು ಸಾಧ್ಯವಾಗಿರಲಿಲ್ಲ. ಕೊರೋನಾದಿಂದಾಗಿ ಬಹುತೇಕ ಶಿಕ್ಷಣ ಸಂಸ್ಥೆಗಳು ಬಾಗಿಲು ಮುಚ್ಚಿ ಕ್ರೀಡಾ ಚಟುವಟಿಕೆಗಳು ನಡೆಸಲು ಸಾಧ್ಯವಿರಲಿಲ್ಲ. ಈಗ ಮತ್ತೆ ಆರಂಭವಾಗಿದ್ದು ಎಲ್ಲಾ ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಂಡು ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸಿ ಆಟವಾಡಬೇಕು ಎಂದು ತಿಳಿಸಿದರು. ಕಳೆದ 2 ವರ್ಷಗಳಿಂದ ಈ ಒಂದು ಕ್ರೀಡಾಕೂಟಗಳ ಆಯೋಜನೆಗೆ ಅವಕಾಶ ಇರಲಿಲ್ಲ. ಕಾರಣ ನಿಮ್ಗೆಲ್ಲ ಗೊತ್ತಿದೆ ಮಾತ್ರ ಒಂದು ಕೆಟ್ಟ ಒಂದು ಕಾಯಿಲೆಯಿಂದಾಗಿ ಇದಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ. ಆದ್ರೆ ಇವತ್ತು ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಬಹಳ ಒಂದು ಹಳೆಯ ನೆನಪುಗಳು ಜ್ಞಾಪಕಕ್ಕೆ ಬರ್ತಾ ಇದೆ. ಎಜುಕೇಶನ್ ಅಂತಂದೇನು ಅಂತಂದ್ರೆ ಆಲ್ ಆನ್ ಡೆವಲಪ್ಮೆಂಟ್ ಆಫ್ ಎ ಇಂಡಿವಿಜುವಲ್ ಇಸ್ ಕಾಲ್ಡ್ ಆಸ್ ಎಜುಕೇಶನ್. ಒಂದು ವಿದ್ಯಾರ್ಥಿಯ ಅಥವಾ ಮಕ್ಕಳ ಸರ್ವಾಂಗೀಣ ವಿಕಾಸ ಆಗ್ಬೇಕು ಅಂತಂದ್ರೆ ಕೇವಲ ಶೈಕ್ಷಣಿಕವಾಗಿ ಅಲ್ಲ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಸಂವೇಗಾತ್ಮಕವಾಗಿ ಎಲ್ಲ ಹಂತದಲ್ಲಿ ವಿಕಾಸ ಆದರೆ ಮಾತ್ರ ಆ ಶೈಕ್ಷಣಿಕವಾಗಿ ಮಗು ಬೆಳವಣಿಗೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಆ ಒಂದು ರೀತಿಯಲ್ಲಿ ಮಕ್ಕಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವುದರ ಮೂಲಕ ಒಂದು ಕ್ರೀಡಾ ಸ್ಫೂರ್ತಿಯನ್ನು ಬೆಳೆಸ್ಕೊಡ್ತಾರೆ, ಕ್ರೀಡಾ ಮನೋಭಾವನೆಯನ್ನು ಬೆಳೆಸ್ಕೊಡ್ತಾರೆ. ಆಟದಲ್ಲಿ ಸೋಲು ಗೆಲುವು ಎಲ್ಲವೂ ಕಾಮನ್ ಆಗಿದ್ದೇ ಇರುತ್ತದೆ. ಸೋತಂತ ಸಂದರ್ಭದಲ್ಲಿ ಅದರಿಂದ ಯಾವುದೇ ರೀತಿಯಲ್ಲಿ ನಿರಾಸಗೊಳ್ಳದೆ ಆ ಸೋಲನ್ನ ಮುಂದಿನ ದಿನಗಳಲ್ಲಿ ಒಂದು ಮೆಟ್ಟಿಲಾಗಿ ಮಾಡಿಕೊಂಡು ಗೆದ್ದಂತ ಸಂದರ್ಭದಲ್ಲಿ ತುಂಬಾ ಬೀಗದೆ ಅದನ್ನ ಅವಕಾಶವನ್ನಾಗಿ ಮಾಡಿಕೊಂಡು ಒಂದು ಮುಂದಿನ ಹಂತಗಳಲ್ಲಿ ಇದನ್ನ ಕ್ರೀಡಾಕೂಟದ ಸ್ಪರ್ಧೆಗಳನ್ನ ಬೆಳೆಸ್ಕೊಳ್ಳಿ. ನಿಮ್ಮೆಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಎಲ್ಲ ಮಕ್ಕಳು ಕ್ರೀಡಾ ಸ್ಫೂರ್ತಿಯಿಂದ ಹೆಚ್ಚು ಹೆಚ್ಚು ಭಾಗವಹಿಸಿದಾಗ ಮುಂದಿನ ದಿನಗಳಲ್ಲಿ ನೀವು ಭಾರತದ ಒಂದು ಆಸ್ತಿಯಾಗಿ ದೊಡ್ಡ ಮಟ್ಟದ ಒಂದು ಸಾಧನೆ ಮಾಡುವಂತ ಶಕ್ತಿ ನಿಮ್ಮಲ್ಲಿ ಬೆಳವಣಿಗೆ ಆಗ್ಲಿ. ಇದು ಪ್ರಾರಂಭದ ಒಂದು ಹಂತ. ಇಲ್ಲಿ ಮಾಡಿದ ಸಾಧನೆ ಮಾಡಲು ಮುಂದಿನ ದಿನಗಳಲ್ಲಿ ನಿಮಗೆ ಪ್ರೇರಣೆಯನ್ನು ಕೊಡಲಿ ಅಂತ ಮಾತನಾಡಿ. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಲಕ್ಷ್ಮೀ ದೇವಮ್ಮ, ಪಟ್ಟಣ ಪಂಚಾಯತಿ ಸದಸ್ಯರಾದ ಶಿವಕುಮಾರ್, ಕೃಷ್ಣಮೂರ್ತಿ, ಗ್ರಾಮ ಪಂಚಾಯತಿ ಸದಸ್ಯರಾದ ಯತೀಶ್, ಶ್ರೀನಿವಾಸ್, ರಮೇಶ್, ಪ್ರಾಥಮಿಕ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ಪ್ರಕಾಶ್, ಚಂದ್ರಮ್ಮ, ಶಿವಮ್ಮ, ಮಂಜುನಾಥ್ ಸೇರಿದಂತೆ ಅಮ್ಮನಘಟ್ಟ ಕ್ಲಸ್ಟರ್ನ ಎಲ್ಲ ದೈಹಿಕ ಶಿಕ್ಷಕರು ಹಾಜರಿದ್ದರು. ಪ್ರಸನ್ನ, ಅಮೋಕ್ ಟಿವಿ, ದೊಡ್ಡಗುಣಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾರೆ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.